ಹೇಳಿ ಆಶ್ರಮದಲ್ಲಿದ್ದೆ, ತಲೆ ಎಡ್ಬೇಕಾಗಿತ್ತು, ಊಟ ಮಾಡ್ತಾ ಇರ್ಲಿಲ್ಲ, ಮಲಗಿತ್ತವಲ್ಲ ಎಲ್ಲನೂ. ಆದ್ರೆ ಈಗ ನಾನು ಇಲ್ಲಿ ಟ್ರೀಟ್ಮೆಂಟ್ ಪಡೆದು ಊರಿಗೆ ಹೋದ್ಮೇಲೆ ನನ್ನ ಕೆಲಸ ಮನೆ ಕೆಲಸನು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆ ಕೆಲಸ ಟೂರ್ ಎಲ್ಲ ಹೊಡಿತಾ ಇದ್ದೀನಿ. ವಾರಗಟ್ಟಲೆ ಟೂರ್ ಹೋಗ್ತಾ ಇದ್ದೀನಿ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳ್ನಾಡು ಎಲ್ಲದಕ್ಕೂ ಹೋಗ್ತಾ ಇದ್ದೀನಿ. ಈಗ 29ನೇ ತಾರೀಕು ಗುಜರಾತ್ಗೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹೋಗೋದಕ್ಕೂ ಈ ಆಶ್ರಮನೇ ಕಾರಣ. ಎಲ್ಲ ಅಷ್ಟು ಚೆನ್ನಾಗಿ ನನ್ನ ಆರೈಕೆ ಮಾಡಿ ಇವತ್ತು ಯಾವ ಆಶ್ರಮ ಎಲ್ಲ ಕಡೆನೂ ಆಶ್ರಮ ಹೆಸರು ಮಾಡವ್ರೆ ಆಶ್ರಮದ ಹೆಸರು ಹೇಳ ಯಾವ ಆಶ್ರಮ ಕೆಎನ್ಸಿ ಆರೋಗ್ಯ ಧಾಮ ನಿಸರ್ಗ ಆರೋಗ್ಯ ಧಾಮ. ಇಲ್ಲಿಂದನೇ ನಾನು ಇವತ್ತು ಇಷ್ಟು ಮಟ್ಟಿಗೆ ಓಡಾಡ್ತಾ ಇರೋದು. ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಈ ತರ. ಅಷ್ಟು ಚೆನ್ನಾಗಿ ನಾನು ಎದ್ದೋಳ್ತಾನೆ ಇರ್ಲಿಲ್ಲ, ತಲೆ ಹಿಡಿದು ಇಡ್ಬೇಕಾಗಿತ್ತು, ಗಾಯ ಎಲ್ಲ ಆಗ್ಬಿಟ್ಟಿತ್ತು. ಆದ್ರೆ ಎಲ್ಲಾನು ಆರೈಕೆ ಮಾಡಿ ಓಡಾಡಂಗ್ ಮಾಡಿ. ತುಮಕೂರಲ್ವಾ ನಿಮ್ದು? ಗುಬ್ಬಿ, ತುಮಕೂರು ಗುಬ್ಬಿ. ತುಮಕೂರು ಗುಬ್ಬಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಿಮ್ಮ ಅಣ್ಣ ಮಾಸ್ಟರ್ ಚಿಕ್ಕಪ್ಪ ಅವರು ಮುಂದೆ ಲಾಸ್ಟಿಗೆ ಕರ್ಕೊಂಡು ಹೋದ್ರಿ. ನಿಮ್ದ ಹೋಗುವಾಗ ಹೇಳಿದ್ರಿ, ಅದು ವಿಡಿಯೋ ಇದೆ, ಅದು ಒಂದಿದೆ. ಈಗ ಬಂದು ನಮ್ಮನ್ನ ಮಾತಾಡ್ಸಕ್ ಬಂದಿರ, ಅದು ಸಂತೋಷ. ಥ್ಯಾಂಕ್ಸ್ ಹೇಳಕ್ ಬಂದಿರಲ್ಲ, ನಮ್ಮ ಸೇವೆ ಅಷ್ಟೇ ಸಾಕು ನಮಗೆ. ನೀವು ನೆನೆಸಿ ನಾವು ಗುಣ ಆಗಿದ್ದು ಹೋಗಿ ಬಂದೇಳಿದ್ರು. ನಾನು ಆ ಥರ ತಿಳ್ಕೊಂಡೇ ಇರಲಿಲ್ಲ. ಈ ಥರ ಆಗ್ತೀನಿ, ಟೂರ್ ಹೊಡಿತೀನಿ, ಎಲ್ಲ ದೇವ್ರ ದರ್ಶನ ಮಾಡ್ತೀನಿ ಅನ್ನೋದನ್ನೇ ನಾನು ತಿಳ್ಕೊಂಡಿರಲಿಲ್ಲ. ಇವತ್ತು ಎಲ್ಲ ಕಡೆ ಎಲ್ಲ ದೇವ್ರ ದರ್ಶನನು, ಜ್ಯೋತಿರ್ಲಿಂಗಗಳನ್ನ ಎಲ್ಲ ನೋಡ್ತಾ ಇದ್ದೀನಿ. ಈ ಥರ ಮಾಡೋದಕ್ಕೆಲ್ಲ ಕಾರಣ ಈ ಆಶ್ರಮ. ಮಲಕಂಬಿಟ್ಟಿದೆ, ಬೆಳಗ್ಗೆಯಿಂದನೂ ಏನು ತಿಂದಾ ಇರಲಿಲ್ಲ. 11 ಗಂಟೆಗೆ ಬಂದು ಇವರು ಮನೋಜ್ ಸರ್ ಬಂದು ಅನ್ನ ತಿನ್ಸಿದ್ರು. ಆಮೇಲೆ ಹಿಂಗೆ ಇದು ಮಾಡಿ ಇವತ್ತು ಚೇತರಿಸ್ಕೊಂಡು ಎಲ್ಲನೂ ಗೆಲುವಾಗಿದ್ದೀನಿ. ಇಲ್ಲಿದ್ದಾಗ್ಲೇನೆ ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ 10 ರೌಂಡ್ ಹೊಡೆಯೋದು, 20 ರೌಂಡ್ ಹೊಡೆಯೋದು, ಹಿಂಗಾಗಿ 150-200 ರೌಂಡ್ ಹೊಡೆಯೋಕ್ಕೆ ನಿಂತ್ಕೊಂಡೆ. ಮೇಡಮ್ ಹೇಳೋರು ಅಷ್ಟೊಂದು ಹೊಡಿಬೇಡ್ರಿ ಅಂತ. ಆದ್ರೂನು ಅಷ್ಟು ಬೆಳಗಿನ ಜಾವಕ್ಕೆ ಎದ್ದು ಓಡಾಡಂಗಾದೆ ನಾನು. ಬೆಳಗಿನ ಜಾವ 6 ಗಂಟೆಗೆ ಎದ್ದು ರೌಂಡ್ ಹೊಡಿವೆ. ನಾನು ಈ ಥರ ಆಗ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ.